ಮಾನ್ಯ ಅಧ್ಯಕ್ಷರೇ, ನಮ್ಮ ಕಾಲದಲ್ಲಿ ಇವರಿಗೆ ಅವಕಾಶ ಇತ್ತು. ಯಾವುದೇ ತನಿಖೆ ನಮ್ಮ ಮೇಲೆ ಆರೋಪಗಳು ಹೇಳಿದ್ರು ಹೊರತು ಮಾಡೋಕ್ಕಾಗಲಿಲ್ಲ. ಅದರಿಂದ ನಮ್ಮ ಸರ್ಕಾರ 2013ರಿಂದ 2018ರವರೆಗೆ ಇರುವಾಗ ಹಗರಣ ಮುಕ್ತವಾದಂಥ ಸರ್ಕಾರ ಆಗಿತ್ತು. ಸತ್ಯ ಹರಿಶ್ಚಂದ್ರ ಸರ್ಕಾರ ಅಂತ ತಗೊಂಡ್ಬಿಡ್ರಿ. ಸತ್ಯ ಹರಿಶ್ಚಂದ್ರ ಏನು ಇಲ್ಲ ಅಂತ ತಗೊಂಡ್ಬಿಡಿ. ಸತ್ಯ ಹರಿಶ್ಚಂದ್ರ ಸರ್ಕಾರ ಸರ್, ನೀವು ತಾಳ್ಮೆಯಿಂದ ಕೇಳೋದ್ರ ಒಂದೇ ಸೆಂಟೆನ್ಸ್ ಹೇಳ್ಬಿಡ್ತೀನಿ ಸರ್. ನಿಮ್ಗೆ ಹೆಲ್ಪ್ ಆಗುತ್ತೆ, ನಾನು ಸಹಾಯ ಮಾಡ್ತೀನಿ. ನೋಡಿ, 17ನೇ ಇಸ್ವಿನಲ್ಲಿ CMS ಇಂಡಿಯಾ ಕರಪ್ಷನ್ ಸ್ಟಡಿ 2017 ಪ್ರಕಾರ ಭ್ರಷ್ಟಾಚಾರದಿಂದಾಗಿ ತೊಂದರೆಯಲ್ಲಿದ್ದ ಕರ್ನಾಟಕ ದೇಶದ ಮೋಸ್ಟ್ ಕರಪ್ಷನ್ ಸ್ಟೇಟ್ ಆಗಿತ್ತು. ಸರ್ವೋಚ್ಚ ನ್ಯಾಯಾಲಯದ ಭಾರತದ ನಿವೃತ್ತ ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಮತ್ತು ಲೋಕಾಯುಕ್ತದ ಮಾಜಿ ನ್ಯಾಯಮೂರ್ತಿಯಾಗಿದ್ದ ಸಂತೋಷ್ ಹೆಗ್ಡೆ ಅವರು 2017ರಲ್ಲಿ ಬಿಡುಗಡೆ ಮಾಡಿದ ಪಬ್ಲಿಕ್ ಇಂಡೆಕ್ಸ್ ರಿಪೋರ್ಟ್ನ ಪ್ರಕಾರ ಇದು ಪ್ರಕಟ ಆಗಿದೆ. ಕೂತ್ಕೊಳ್ರಿ. ಈಗ 2000 ಯು ಹ್ಯಾಡ್ ಎನ್ ಆಪರ್ಚುನಿಟಿ ಟು ಎನ್ಕ್ವೈರ್ ಇಂಟು ಇಟ್. ಅದು ಯಾವ ನಾಟ್ ಡನ್ ಇಟ್, ವೈ ಹ್ಯಾವ್ ನಾಟ್ ಡನ್ ಇಟ್? ಅಧ್ಯಕ್ಷರೇ, ಯು ಗಾಟ್ ದಿ ಪವರ್ಸ್, you are in power. Sangamesh, why you are not done it when suspending the case? You being a you are a home minister. You ಆ ಪೊಲೀಸ್ ಅವರು ಲಂಚ ತಿಂದ್ಬಿಟ್ಟು ನಾಯಿಗಳಂತಾರೆ ಬಿದ್ದಿದಾವೆ ಅಂತ ಹೇಳಿದವರು, ನೀವು ಮಿನಿಸ್ಟರ್ ಆಗಿದ್ಕೊಂಡು ಪೊಲೀಸ್ನವರು ಲಂಚ ತಿಂದ್ಬಿಟ್ಟು ನಾಯಿಗಳಂತಾರೆ ಬಿದ್ದವ್ರೆ ಅಂತ ಹೇಳಿದವ್ರು ಇವರು. ಇದನ್ನ ನಿರಾಕರಿಸಲಿಲ್ಲ. ಯಾಕೆ ಮೊದಲು ಹೇಳಿ? ಹೌದು, ಯಾರು ತಿಂದಿದ್ದಾರೆ ಲಂಚ ಅವ್ರಿಗೆ ಹೇಳಿರ್ಬೋದು, ನಾನು ಹೇಳಿರ್ಬೋದು ಸರ್, ಓಪನ್ ಆಗಿ ಮಾತಾಡಿದ್ದೀನಿ ನಾನು. ಅದು ಆಮೇಲೆ ಅಲ್ಗಳಿದ್ದೀರಿ ನಾನು ಹೇಳಿಲ್ಲ ಅಂತ. ಮಿಸ್ಟರ್ ಅರ್ಗಜ್ಞಾನೇಂದ್ರ, ಗಾಜಿನ ಮೇಲೆ ಇತ್ತಲ್ಲಪ್ಪ, ಯಾಕೆ ಮಾಡಲಿಲ್ಲ? ಈಗ ಹೇಳಿದ್ರೆ ಅದಕ್ಕೆ ಅರ್ಥ ಇದೆಯಾ? ಅದಕ್ಕೆ ಕಿಮ್ಮತ್ ಇದೆಯಾ? ಆಯ್ತು ಮಾನ್ಯ ಅಧ್ಯಕ್ಷರೇ, ಅದರಿಂದ ನಮ್ಮ ಸರ್ಕಾರ 5 ವರ್ಷಗಳ ಕಾಲ ಹಗರಣ ಮುಕ್ತ ಆಗಿತ್ತು. ಇವ್ರ ಮೇಲೆ ನಾವು ಬೇಕಾದಷ್ಟು ಆರೋಪಗಳನ್ನು ಮಾಡಿದ್ದು, ಸಾಕ್ಷಿ ಸಮೇತ ಮಾಡಿದ್ದು. ಅದಕ್ಕೆ ಕೆಲವು ಅವರು ಆಗ ಮಾಡಲಿಲ್ಲ, ತನಿಖೆ ಮಾಡಲಿಲ್ಲ. ಈಗ ತನಿಖೆ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ನೀವು ಭ್ರಷ್ಟಾಚಾರ ಮಾಡಿದ್ರಿ ಅನ್ನೋ ಕಾರಣಕ್ಕೋಸ್ಕರ, ನಿಮ್ಮ ಕಾಲದಲ್ಲಿ ಬೆಲೆ ಏರಿಕೆ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ, ನಿಮ್ಮ ಕಾಲದಲ್ಲಿ ಸೌಹಾರ್ದ ವಾತಾವರಣ ಹಾಳಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ನಮಗೆ ಜನ ಓಟ್ ಕೊಟ್ಟು ಇವತ್ತು 34 ವರ್ಷಗಳಿಂದ ಇಷ್ಟೊಂದು ಲೀಡನ್ನು ಕೊಟ್ಟಿರಲಿಲ್ಲ. ಅಷ್ಟು ಲೀಡ್ ಕೊಟ್ಟು ನಮಗೆ ಇಲ್ಲಿ ಕುಳ್ಳಿಸಿದ್ದಾರೆ, ನಿಮಗೆ ಅಲ್ಲಿ ಕುಳ್ಳಿಸಿದ್ದಾರೆ. ನನ್ನ ಹತ್ರ 5 ವರ್ಷದ್ದು ಎಷ್ಟೆಷ್ಟು ಪರ್ಸೆಂಟೇಜ್ ಓಟ್ ತಗೊಂಡಿದ್ದೀರಿ ಅಂತ ಇದೆ, ಏನೇನು ರಿಸಲ್ಟ್ ಬಂದಿದೆ ಅಂತಲೂ ಕೂಡ ಇದೆ. ಸ್ವಲ್ಪ ಮಾನ್ಯ ಅಧ್ಯಕ್ಷರೇ, ಸದನ ಗಮನಕ್ಕೆ ರಾಯರೆಡ್ಡಿ ಹೇಳಿದ್ರೆ ನಾನು ಹೇಳ್ಬಾರ್ದ? ರಾಯರೆಡ್ಡಿ ಸರಿಯಾಗಿ ಹೇಳಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ರಾಯರೆಡ್ಡಿ ಇಲ್ವಾ? MLA MP ಎರಡು ಸೇರಿಸಿ ಒಟ್ಟಿಗೆ ಹೇಳ್ಬಿಡಿ, ಟೈಮ್ ಉಳಿತದೆ. MLA ಮಾತ್ರ ಇದು ವಿಧಾನ ಕರ್ನಾಟಕ ವಿಧಾನಸಭೆ ಕೂತ್ಕೊಳ್ಳಿ ಪ್ಲೀಸ್. Please listen. So, Talme in the Iriapa, Yake, Sanekar, you have provoked part of them. Nuraru were signal in the Sauraru were signal in the Sahana is taken the Desha. Sir, one issue I think that the Amil Matar. Link ಯಾವ ಪಕ್ಷ ಎಷ್ಟು ಪರ್ಸೆಂಟೇಜ್ ವೋಟ್ ತಗೊಂಡಿದ್ರು ಎಷ್ಟು ಸೀಟ್ಸ್ ಬಂದಿತ್ತು ಎಷ್ಟು ವೋಟ್ ಬಂದಿತ್ತು ಅಂತಲೂ ಕೂಡ ಇದೆ ನನ್ನತ್ರ ನಿಮ್ಮತ್ರನೂ ಇರಬಹುದು ನಾನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ನಿಮ್ಮತ್ರನೂ ಇರಬಹುದು 2004 ರಲ್ಲಿ ಕಾಂಗ್ರೆಸ್ 65 ಸೀಟ್ ಗೆದ್ದಿತ್ತು 65 ಸ್ಥಾನ ಗೆದ್ದಿತ್ತು BJP 79 ಸ್ಥಾನ ಗೆದ್ದಿತ್ತು JDS 59 ಸ್ಥಾನ ಗೆದ್ದಿತ್ತು ಆಗ ವೋಟ್ ಪರ್ಸೆಂಟೇಜ್ ಬಂದಿದ್ದದು ನಮಗೆ 35.27% ಬಂದಿತ್ತು ನಮಗೆ BJP ಗೆ 28.33% ಬಂದಿತ್ತು JDS ಗೆ 20.77% ಬಂದಿತ್ತು You are partially lila, sir. Nimuduanta Engeltira, sir. Our new JDS Salidra. JDS Salidra. Congress to BJP, JDS and the Yurta. Amma Congress Andrea. JDS Salida. Yes, you are correct. You are correct. 100% you are correct. ನಾನು ಜೆಡಿಎಸ್ ನಲ್ಲಿ ಇದ್ದೆ ಸ್ವಲ್ಪ ಇರಪ್ಪ ತಮ್ಮ ನಿಮ್ಮದು ಹೇಳೇ ಅದು ಅವರು ಇರಲಿ ಜೆಡಿಎಸ್ ನವರು ಇರಲಿ ನಿಮ್ಮದು ಹೇಳು ನಿಮ್ಮದು ಎಷ್ಟು ಪರ್ಸೆಂಟ್ ಗೊತ್ತಾ 28.33% ಜೆಡಿಎಸ್ ದು 20.77 ಕಾಂಗ್ರೆಸ್ ದು 35.27 ಆಮೇಲೆ 2008 ರಲ್ಲಿ ಕಾಂಗ್ರೆಸ್ 34.76 ಬಿಜೆಪಿ 33.86 ಜೆಡಿಎಸ್ 18.96 ಆಮೇಲೆ 2013 ಕಾಂಗ್ರೆಸ್ 36.59 ಬಿಜೆಪಿ 19.89 2013 ಬಿಜೆಪಿ ಅಪ್ಪ ನಾನು ಹೇಳ್ತಾ ಇರೋದು ಕೆಜೆಪಿ ಬೇರೆ ಯಡಿಯೂರಪ್ಪನವರು ಪಾರ್ಟಿ ಮಾಡಿದ್ದದ್ದು ಬೇರೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಇತ್ತೋ ಇಲ್ವಾಗ ಸುನೀಲ್ ವಾಸ್ ದೇರ್ ಸಿಸಿ ಪಾಟ್ ಐ ಡೋಂಟ್ ನೋ ಸಿಸಿ ಪಾಟೀಲ್ ವಾಸ್ ದೇರ್ till election ಬಸವರಾಜ್ ಬೊಮ್ಮಾಯಿ ವಾಸ್ ನಾಟ್ ದೇರ್ election alidru 2008 alli irli sorry Basuraj 2013 alli Congress ge 36.59 aag naan Congress nalle idde Ashok ha 2008 allu Congress nalle idde 2004 alli maatra irlilla JDS nalle idde naan ಓಕೆ ಆಮೇಲೆ ಕಾಂಗ್ರೆಸ್ 2013 ರಲ್ಲಿ 36.59 ಬಿಜೆಪಿ 19.89 ಜೆಡಿಎಸ್ 20.19 ಜೆಡಿಎಸ್ ಗಿಂತ ಕಬ್ಬಿನೇ ಬಿಜೆಪಿ ಸ್ಪ್ಲಿಟೆಡ್ ಇಂಟು ಟು ನಾನೇ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ಸಾರಿ ಸ್ಪ್ಲಿಟ್ ಆಯ್ತು 2013 ನಾನೇ ಲೀಡರ್ ಆಫ್ ಜನತಾ ಪಾರ್ಟಿ ಸ್ಪ್ಲಿಟ್ ಆಯ್ತು 2 ಸಾರಿ 89 ರಲ್ಲಿ 99 ರಲ್ಲಿ 2 ಸಾರಿ ಸ್ಪ್ಲಿಟ್ ಆಯ್ತು ಜನತಾ ಪಾರ್ಟಿ ಜನತಾದಳ ನಾನು ಸ್ಪ್ಲಿಟ್ ಆದದ್ದು ಹೇಳಕ್ಕೆ ಹೋಗಲ್ಲ. ನಿಮ್ಗೆ ಎಷ್ಟು ಓಟ್ ಬಂದಿತ್ತು, ಎಷ್ಟು ಪರ್ಸೆಂಟ್, ನಾನು ಹಾಗಂತೇಳಿ ಭಾಳ ಲಘುವಾಗಿ ಮಾತಾಡ್ತಾ ಇಲ್ಲ, ಬಂದಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ 2018 ಕಾಂಗ್ರೆಸ್ಗೆ 80 ಸೀಟು, ಇಲ್ಲಿ 78 ಬರೋದು, 80 ಸೀಟು ಕರೆಕ್ಟಾಗಿ 38.04%, ಬಿಜೆಪಿ 104 ಸೀಟು. ಆಮೇಲೆ ಪರ್ಸೆಂಟೇಜು 36.22, ನಮಗಿಂತ ಕಮ್ಮಿ, ಕಾಂಗ್ರೆಸ್ಗಿಂತ ಕಡಿಮೆ. ಸೀಟ್ 104 ಕೂಡ, ನಾವು 80 ಕೂಡ, ಪರ್ಸೆಂಟೇಜ್ ವಯಸ್ಸು ನೀವು ಕಡಿಮೆ, 36.22, ನಾವು 38.04. JDS 18.36, 2023 ಕಾಂಗ್ರೆಸ್ 42.90, ಕಾಂಗ್ರೆಸ್ 42.90, ನಾವು ಗೆದ್ದದ್ದು 135+1. ನಮ್ಮ ದರ್ಶನ್ ಇಲ್ಲೇ ಇದ್ದಾರೆ, ಅವರು ನಾವು ಒಟ್ಟಿಗೆ ಸೇರಿ ಪಾಂಡುಪುರದಲ್ಲಿ ಒಟ್ಟಾಗಿ ಫೈಟ್ ಮಾಡಿದ್ದು. 35 ನಾವು 135 ಪ್ಲಸ್ ಅವರೊಬ್ಬರು 136. ನಿಮಗೆ 66 ಬಂತು, 36%. ನಮಗೂ ನಿಮಗೂ 6.90 ವ್ಯತ್ಯಾಸ, 6.90. JDS 13.30, JDS ನಮಗೆ ಬಂತ, ನಿಮ್ಗೆ ಯಾಕೆ ಬಂದಿಲ್ಲ? ನಿಮ್ಗೆ ಯಾಕ್ರಿ ಬಂದಿಲ್ಲ? ಗ್ಯಾರಂಟಿಗಳ ಓಹೋ, ನೀವು ಯಾಕೆ ನೀವು ಕೊಟ್ಟಿದ್ರಲ್ಲ 2018 ಇಶ್ಯೂನಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ 1 ಲಕ್ಷದವರೆಗೆ ಬ್ಯಾಂಕ್ಗಳಲ್ಲಿ ಸೊಸೈಟಿಗಳಲ್ಲಿ ಸಾಲ ಮನ್ನಾ ಹೇಳಿ ಕೊಡೋದು ಒಪ್ಪಲೇ ಇಲ್ಲ ನಿಮಗೆ ಜನ.